ಬಿಡದಿ ಪುರಸಭಾ ಚುನಾವಣೆಯ ಫಲಿತಾಂಶ ಬಂದಿದ್ದು ಜೆಡಿಎಸ್ ಅಭ್ಯರ್ಥಿಗಳು ಜಯಶೀಲರಾಗಿದ್ದಾರೆ. ವಾರ್ಡ್ ನಂಬರ್ 2 ಅಲಸಿನ ಮರದೊಡ್ಡಿ ಅಭ್ಯರ್ಥಿಯಾದ ಶ್ರೀಮತಿ ಮನುಸಿ ಆರ್ ಮತ್ತು ವಾರ್ಡ್ ನಂಬರ್ 5 ಎಂ ಕರೇನಹಳ್ಳಿ ಅಭ್ಯರ್ಥಿಯಾದ ಲಲಿತಾ ನರಸಿಂಹಯ್ಯ ಅವರು ಜಯಶೀಲರಾಗಿದ್ದಾರೆ. ಇದೇ ಸಂದರ್ಭದಲ್ಲಿ ಉದಯ ಸುದ್ದಿಯೊಂದಿಗೆ ಮಾಗಡಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಎ ಮಂಜುನಾಥರವರು ಬಿಡದಿ ಪುರಸಭಾ ಚುನಾವಣೆಯಲ್ಲಿ ಗೆದ್ದ ಅಭ್ಯರ್ಥಿಗಳಿಗೆ ಶುಭಾಶಯಗಳು ಮತ್ತು ಮತ ಬಾಂಧವರಿಗೆ ಕೃತಜ್ಞತೆಯನ್ನು ಸಲ್ಲಿಸಿದರು. ಗೆದ್ದಂತಹ ಅಭ್ಯರ್ಥಿಗಳು ಮತ ಹಾಕಿದ ಎಲ್ಲ ಮತದಾರರಿಗೆ ಕೃತಜ್ಞತೆಗಳನ್ನು ಹೇಳಿದರು. ಪುರಸಭೆ ಚುನಾವಣೆಯಲ್ಲಿ ಪುರಸಭೆಯ ಮತದಾರರು ಜೆ ಡಿ ಎಸ್ ಪಕ್ಷದ ಒಂದು ಸ್ಪಷ್ಟ ಬಹುಮತವನ್ನು ಕೊಟ್ಟು 14 ಸೀಟುಗಳನ್ನು ಗೆಲ್ಲಿಸ್ಕೊಟ್ಟಿದ್ದಾರೆ. ಈ ಮತದಾರರಿಗೆ, ಇದಕ್ಕೆ ದುಡಿಮೆ ಮಾಡಿದಂಥ ಎಲ್ಲ ಮಹನೀಯರಿಗೆ, ವಿಶೇಷವಾಗಿ ಕುಮಾರಣ್ಣವ್ರಿಗೆ ಮತ್ತು ದೇವೇಗೌಡ ಅಪ್ಪಾಜಿಯವರಿಗೆ, ಅವರ ಪರವಾಗಿ ನಾನು ಈ ಕ್ಷೇತ್ರದ ಮತದಾರರಿಗೆ ತುಂಬಿರುವ ಅಭಿನಂದನೆಗಳನ್ನು, ಧನ್ಯವಾದಗಳನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಅಭಿವೃದ್ಧಿ ನಮ್ಮ ಕಲ್ಪನೆ ಇದೆ. ನಾವೊಂದು ವಿಷನ್ ಇಟ್ಕೊಂಡು ಈ ಅಭಿವೃದ್ಧಿ ಮಾಡಬೇಕು ಅಂತೇಳಿ ತಯಾರನ್ನು ನಡೆಸಿದ್ದೇವೆ. ಖಂಡಿತವಾಗಲೂ ಆ ವಿಚಾರದಲ್ಲಿ ಮಾಡ್ತೇನೆ. ನಮಗೆ ಯಾವ ರೀತಿ ಖುಷಿ ಅಂದರೆ ಅದನ್ನು ಸಂತೋಷ ಪಟ್ಕೋಬೇಕಾ ದುಃಖ ಪಡ್ಬೇಕಾ ಅನ್ನೋದು ಗೊತ್ತಾಗ್ತಾ ಇಲ್ಲ. ಯಾಕೆ ಅಂದರೆ ಜನ ನಮ್ಮ 5ನೇ ವಾರ್ಡನ್ ಜನ, ಈ ಎಂ ಕರೇನಹಳ್ಳಿ ಇರ್ಬೋದು, ಶೆಟ್ಟಿಗೌಡನ ದೊಡ್ಡಿ ಇರ್ಬೋದು, ನರಸೇಗೌಡನ ದೊಡ್ಡಿ ಇರ್ಬೋದು, ಉಚ್ಚಮ್ಮನ ದೊಡ್ಡಿ ಇರ್ಬೋದು, ಇದು ಅವ್ರಿಗೆ ಸಲ್ಲಬೇಕೇ ಹೊರತು ಇದು ನನಗೆಲ್ಲವಲ್ಲ. ಇದು ನನ್ನ ಗ್ರಾಮದ 5ನೇ ವಾರ್ಡಿನ ಮತದಾರ ಬಂಧುಗಳ ಗೆಲುವು. ಅವರು ನನ್ನ ಅಕ್ಕ ತಂಗಿದ್ರು, ಅಣ್ಣ ತಮ್ಮಂದಿರು, ತಂದೆ ತಾಯಿಂದರು. ನರಸಿಂಹಣ್ಣನ ಗೆಲ್ಲಿಸ್ಬೇಕು, ಅವರು ನಮ್ಮ ಕಷ್ಟ ಸುಖಕ್ಕೆ ಭಾಗಿಯಾಗ್ತಾರೆ. ಅವ್ರನ್ನ ಗೆಲ್ಲಿಸಿದ್ರೆ ನಮ್ಮ ಗ್ರಾಮದಲ್ಲಿ ಹೆಚ್ಚು ಅಭಿವೃದ್ಧಿ ಮಾಡ್ತಾರೆ ಅನ್ನೋ ಉದ್ದೇಶ ಇಟ್ಕೊಂಡು ಅವರು ನಮಗಿವತ್ತು ಹೆಚ್ಚು ಮತಗಳನ್ನು ಕೊಟ್ಟು 99 ಮತಗಳ ಅಂತರದಿಂದ ನಮ್ಮನ್ನು ಗೆಲ್ಲಿಸಿದ್ದಾರೆ. ಅವ್ರ ಋಣ ಯಾವ ರೀತಿ ತೀರಿಸಬೇಕು ಅಂತ ನಾನು ಈಗಾಗಲೇ ಬೆಳಗ್ಗೆ ಗೆದ್ದ ತಕ್ಷಣದಿಂದ ನಮಗೆ ಇದಿದೆ, ಒಂದು ಕಡೆ ನಮ್ಮ ಮನಸ್ಸಲ್ಲಿ ಕೊರತೆ ಇದೆ. ಅದಕ್ಕೋಸ್ಕರ ಅವ್ರ ಋಣನ ಅವ್ರ ಗ್ರಾಮದ ಅಭಿವೃದ್ಧಿ ಪಡಿಸೋ ಮುಖಾಂತರ ಅವ್ರ ಕಷ್ಟ ಸುಖಗಳಲ್ಲಿ ಭಾಗಿಯಾಗಿ ಅದನ್ನು ಬಗೆಹರಿಸ್ತೀನಿ ಅಂತ ನನ್ನ ಕಂಪನಿ. ಮೊದಲು ನಾವು ಜೆ ಡಿ ಎಸ್ಸಲ್ಲೇ ಗುರುತಿಸ್ಕೊಂಬಂದ್ವಿ. ಏಕ ನಾನು ನಮ್ಮ ಬ್ಯಾಟಪ್ನವ್ರಿಗೂ, ನಮ್ಮ ಗುರುಗಳಾದಂಥ ಬ್ಯಾಟಪ್ನವರು ಮತ್ತು ಚಂದ್ರಣ್ಣವರು, ಬೋರೇನವರು ಮತ್ತು ನಮ್ಮ ಗಂಗಣ್ಣ, ನಮ್ಮ ಕೇಟಣ್ಣ, ನಮ್ಮ ಮುಖಂಡರುಗಳು ನಮ್ಮ ಗ್ರಾಮದಲ್ಲು, ಮತ್ತು ನಮ್ಮ ಗುರುಗಳು ಹೆಚ್ಚಿನ ಪ್ರಮಾಣದಲ್ಲಿ ನನ್ನ ಗುರುಗಳು ಬ್ಯಾಟಪ್ನವರು. ಆ ಬ್ಯಾಟಪ್ನವರ ಜೊತೆಲಿ ರಾಜಕೀಯನ ನಾನು ಯಾವಾಗ ಅಬ್ದುಲ್ ಸಮದ್ ಅವರು ಆರೋಗ್ಯ ಮಂತ್ರಿ ಆಗಿದ್ದಾಗ ನಾನು ಬಾವುಟ ಕಟ್ಟಕ್ಕೆ ಶುರು ಮಾಡಿದೆ. ಅವರ ಜೊತೆಯಲ್ಲಿ ನಾನು ಕುಮಾರಣ್ಣನ ಆಶೀರ್ವಾದದಿಂದ ಜೆ ಡಿ ಎಸ್ಸಲ್ಲಿ ನಾನು ಎಲ್ಲೂ ಯಾವ ಪಕ್ಷ ಕೂಡ ನೋಡಲಿಲ್ಲ. ಜೆ ಡಿ ಎಸ್ ಅಂದರೆ ನರಸಿಂಹಣ್ಣ ಅನ್ನೋ ರೀತಿಯಲ್ಲಿ ನಾನು ಗುರುತಿಸ್ಕೊಂಡು ಜನಗಳ ಮನಸ್ಸಲ್ಲಿ ನಾವು ವೃದ್ಧಾಪ್ತಿ ವೇತನ, ವಿಧವಾ ವೇತನ ಮತ್ತು ಸಿಎಂಎಸ್ಸಿನ ಲೋನ್ ಕೊಡಿಸೋದು, ಗ್ರಾಮಗಳಲ್ಲಿ ಕಷ್ಟ ಸುಖಕ್ಕೆ ಸ್ಪಂದಿಸೋದು, ಈ ಮುಖಾಂತರ ನಾನು ಗ್ರಾಮಗಳಲ್ಲಿ ಗುರುತಿಸ್ಕೊಂಡು ಮತ್ತು ನಮ್ಮ ಆರ್ ಎಸ್ ಎಸ್ ಅನ್ನು ಬಿಡದಿ ರೈತ ಸೇವಾ ಸಹಕಾರ ಸಂಘದ ಅಧ್ಯಕ್ಷನಾಗಿ ಹೋದ ಬಾರಿ ಅಲ್ಲಿ 2-1.5 ವರ್ಷ ಅಧ್ಯಕ್ಷನಾಗಿ, ತದನಂತರ ನಮ್ಮ ಧರ್ಮಪತ್ನಿ ಲಲಿತಾ ಅವ್ರನ್ನ ನಮ್ಮ ಕುಮಾರಸ್ವಾಮಿಯವರು ಮತ್ತು ಎ ಮಂಜಣ್ಣವರು, ಜನಪ್ರಿಯ ಶಾಸಕರಾದಂಥ ಎ ಮಂಜಣ್ಣವರು ನೀನು ಕ್ಯಾಂಡಿಡೇಟ್ ಆಗಬೇಕು ಅಂತ ನಮ್ಮ ಗ್ರಾಮದ ಜನರ ಒತ್ತಡದ ಮೇರೆಗೆ ನಮ್ಮನ್ನು ಅಭ್ಯರ್ಥಿ ಮಾಡಿದ್ರು. ಅವರು ಎಲ್ಲ ಆಶೀರ್ವಾದ ಮಾಡಿದ್ದಾರೆ. ಮುಂದೆ ಅದೇ ರೀತಿ ಜೆ ಡಿ ಎಸ್ನ ಬಲವರ್ಧನೆ ಮಾಡಿಕೊಂಡು ಕಾರ್ಯಕರ್ತರನ್ನ ಒಗ್ಗೂಡಿಸ್ಕೊಂಡು ಜನ ಕುಮಾರಸ್ವಾಮಿಯವರು ಮತ್ತು ಎ ಮಂಜಣ್ಣವರ ಆಶೀರ್ವಾದದಿಂದ ಗ್ರಾಮದ ಅಭಿವೃದ್ಧಿಯನ್ನು ಮುಂದುವರಿಸ್ಕೊಂಡು ಹೋಗೋದಕ್ಕೆ ನಮಗೆ ಇಷ್ಟ ಮಾಡ್ತೀವಿ. ನಮಸ್ತೆ, ನಾನು 2ನೇ ವಾರ್ಡಿನ ಅಭ್ಯರ್ಥಿ ಮನುಸಿಯಾರ್ ಅಂತ ಅಂದ್ಬಿಟ್ಟು, ನಮ್ಮ ವಾರ್ಡ್ನ ಜನಗಳು ಎಲ್ಲರೂ ನನ್ನ ಬೆಂಬಲವಾಗಿ ನಿಲ್ಲಿಸಿ ಗೆಲ್ಲಿಸ್ಕೊಟ್ಟಿದ್ದಾರೆ. ಅವ್ರಿಗೆಲ್ರಿಗೂ ನಾನು ಚಿರಋಣಿ. ಇನ್ನು ಮುಂದೆ ನನ್ನ ಏನು ಕರ್ತವ್ಯ ಅದು ಅದನ್ನು ನೀಟಾಗಿ ನಡೆಸ್ಕೊಂಡು ಹೋಗ್ತೀನಿ ಅಂತ ಜನಗಳಲ್ಲಿ ಭರವಸೆ ಕೊಡ್ತಾ ಇದ್ದೀನಿ. ಜನಗಳಿಗೆ ಏನು ನಮ್ಮ ಊರಿನ ಅಭಿವೃದ್ಧಿಗೆ ಏನೇ ಇರ್ಬೋದು, ಸರ್ಕಾರದಿಂದ ಅನುದಾನಗಳು ಏನೇ ಇರ್ಬೋದು, ಅದನ್ನೆಲ್ಲ ನಾನು ನಿಂತು ಮಾಡಿಸ್ಕೊಡ್ತೀನಿ. ಅಣ್ಣವ್ರ ಕಡೆಯಿಂದ ಎಲ್ಲನೂ ನಿಂತು ಮಾಡಿಸ್ಕೊಡ್ತೀನಿ ಅಂತ ನಾನು ಎಲ್ಲರಲ್ಲೂ ಕೇಳ್ಕೊತಾ ಇದ್ದೀನಿ.